asking for that amendment. You asking for that amendment, what? I'll Google it, cut it, isn't it? Okay, dear friends, good morning, everybody. Okay, dear friends, good morning, everybody. So, here we go. Here we go. Okay, now be silent. So, Snehitre, Muru into Yerathor the Patrandu, Idina, Namasarkari, Sikshakara, Sikhana Mahavijala Vatinda, Nama Yentanea, Sarani Upanyasa Karakramana, Armistai Deve, even though Karakramana, Armisukinta Munche, Tamelugu Kuda, ಬೆಳಗಿನ ಶುಭಾಶಯಗಳನ್ನು ಸಲ್ಲಿಸ್ತಾ ಇವತ್ತು ಇಡೀ ಭಾರತ ದೇಶದಲ್ಲಿ ರಕ್ಷಾಬಂಧನ ಹಬ್ಬವನ್ನು ಆಚರಿಸಲಾಗ್ತಾ ಇದೆ. ಎಲ್ರಿಗೂ ಕೂಡ ರಕ್ಷಾಬಂಧನದ ಶುಭಾಶಯಗಳು. ಸ್ನೇಹಿತರೆ, ತಮಗೆಲ್ರಿಗೂ ಗೊತ್ತಿರೋ ಹಾಗೆ ಈ ಒಂದು ಕಾರ್ಯಕ್ರಮವನ್ನು ನಾವು ಬೆಳಗ್ಗೆ ಬೇಗನೆ ಆರಂಭಿಸಬೇಕಾಗಿತ್ತು. ಆದರೆ ಕಾರಣಾಂತರಗಳಿಂದ, ತಾಂತ್ರಿಕ ಒಂದಷ್ಟು ತೊಂದರೆಗಳಿಂದ ಈ ಒಂದು ಸೆಷನ್ ಅನ್ನ, ಈ ಒಂದು ವೆಬಿನಾರ್ ಅನ್ನ ಸ್ವಲ್ಪ ತಡವಾಗಿ ಆರಂಭಿಸ್ತಾ ಇದ್ದೇವೆ. ವಿ ರಿಗ್ರೆಟ್ ಫಾರ್ ದಟ್. ನೀವೆಲ್ಲರೂ ಕೂಡ ಸಾಕಷ್ಟು ಉತ್ಸುಕರಾಗಿ ಯಾವಾಗ ಆರಂಭಿಸ್ತೀರಿ ಸರ್ ಅಂತ ಮೆಸೇಜ್ ಅನ್ನು ಕಳಿಸಿದ್ರಿ. ಈ ಅದೇ ನಿಟ್ಟಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಆರಂಭಿಸಿದ್ವಿ ಸ್ನೇಹಿತರೆ. ಈಗ ಎವ್ರಿಥಿಂಗ್ ಇಸ್ ಆಲ್ ರೈಟ್, ನಾವು ಹ್ಯಾವ್ ಸ್ಟಾರ್ಟೆಡ್ ಇಟ್. ಈಗಾಗಲೇ ಈ ಒಂದು ಸೆಷನ್ನಿನ ಅವಧಿಯ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಡಾಕ್ಟರ್ ರಮೇಶ್ ಅವರು ಕೂಡ ಈ ಒಂದು ಸೆಷನ್ನಲ್ಲಿ ನಮ್ಮ ಜೊತೆಗೆ ಉಪಸ್ಥಿತರಿದ್ದಾರೆ. ಅವರು ಒಂದು ಅವ್ರಿಗೆ ಅದೇ ರೀತಿ ಸ್ನೇಹಿತರೆ, ನಮ್ಮ ಪ್ರಾಚಾರ್ಯರು ಕೂಡ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂಯುಕ್ತ ಬಿ ಎಂ ನಲ್ತವಾಡ್ಸರವರು ಅವರೊಂದಿಗೆ ನಮ್ಮ ಸಂಸ್ಥೆಯ ಪ್ರವಾಚಕರು ರೀಡರ್ಸ್ ಶ್ರೀಮತಿ ಮಂಗಳಾ ನಾಯ್ಕ ಮೇಡಮ್ ಅವರು, ಅದೇ ರೀತಿ ಎನ್ ಕೆ ಸಾಕಾರ್ ಮೇಡಮ್ ಅವರು, ಅದೇ ರೀತಿ ನಮ್ಮ ಸಂಸ್ಥೆ ಉಪನ್ಯಾಸಕರಾಗಿರ್ತಕ್ಕಂಥ 15 ಜನರು ಕೂಡ, ಬೋಧಕರು ಕೂಡ ಈ ಒಂದು ವೆಬಿನಾರ್ ಅನ್ನ ಜಾಯ್ನ್ ಆಗಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಸಂಸ್ಥೆಯ 2 ಸೆಮಿಸ್ಟರ್ಗಳ 100 ವಿದ್ಯಾರ್ಥಿಗಳು ಕೂಡ ಈ ಒಂದು ಅವಧಿಯಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೆಲವೊಬ್ಬ ಶಿಕ್ಷಕರಿಗೂ ಕೂಡ ಈ ಲಿಂಕ್ ಅನ್ನ ನಾವು ಶೇರ್ ಮಾಡಿದ್ವಿ. ಇಂಗ್ಲಿಷ್ ಶಿಕ್ಷಕರು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕೂಡ ಅವರು ಜಾಯ್ನ್ ಆಗ್ತಾ ಇದ್ದಾರೆ. ಮೊಟ್ಟ ಮೊದಲಿಗೆ ನಾವು ಈ ಒಂದು ಸೆಷನ್ಗೆ ನಮ್ಮ ಪ್ರಾಚಾರ್ಯರಾಗಿರ್ತಕ್ಕಂಥ ಶ್ರೀಯುತ ಬಿ ಎಂ ನಲ್ತೋಡ್ ಸಾಹೇಬರನ್ನ ತಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ ಸ್ನೇಹಿತರೆ. ಅದೇ ರೀತಿ ಸ್ನೇಹಿತರೆ, ಇಂದಿನ ಪ್ರಮುಖ ಆರ್ ಪಿ ರಿಸೋರ್ಸ್ ಪರ್ಸನ್ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಡಾಕ್ಟರ್ ರಮೇಶ್ ಮಾಲೂರು ಅವರನ್ನು ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಮಾನ್ಯ ಪ್ರಾಚಾರ್ಯರ ಪರವಾಗಿ ನಮ್ಮೆಲ್ಲ ಉಪನ್ಯಾಸಕರ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ವೆಲ್ಕಮ್ ರಮೇಶ್ ಸರ್. ಓಕೆ, ಅದೇ ರೀತಿ ಇವತ್ತು ನಮ್ಮ ಜೊತೆಗೆ ಉಪಸ್ಥಿತಿರ್ತಕ್ಕಂಥ ನಮ್ಮ ಎಲ್ಲ ಉಪನ್ಯಾಸಕರು, ನಮ್ಮೆಲ್ಲ ಸ್ನೇಹಿತರು, ನಿಮ್ಮನ್ನು ಕೂಡ ನಾನು ಈ ಒಂದು ವೇದಿಕೆಗೆ ನಾನು ಸ್ವಾಗತಿಸ್ತಾ ಇದ್ದೇನೆ. ತಮಗೆಲ್ಲರೂ ಗೊತ್ತಿದೆ, ನಾವು ಕಳೆದ ಕೆಲವು ದಿನಗಳಿಂದ ನಮ್ಮ ಸರ್ಕಾರಿ ಶಿಕ್ಷಕರ ಶಿಕ್ಷಣ ಮಹಾವಿದ್ಯಾಲಯದಿಂದ ನಮ್ಮೆಲ್ಲ ಉಪನ್ಯಾಸಕರು ಹಾಗೂ ನಮ್ಮ ಪ್ರಾಚಾರ್ಯರ ಒಂದು ಸಪೋರ್ಟಿಂದ, ಬೆಂಬಲದಿಂದ ನಾವು ಅನೇಕ ಈ ವೆಬಿನಾರ್ ಸೀರೀಸ್ ಅನ್ನ ಆರಂಭಿಸ್ತಾ ಇದ್ದೇವೆ, ಉಪನ್ಯಾಸ ಕಾರ್ಯಕ್ರಮವನ್ನು ಆರಂಭಿಸಿದ್ದೇವೆ. ಈ ಉಪನ್ಯಾಸ ಸರಣಿ ಕಾರ್ಯಕ್ರಮದಲ್ಲಿ ಇವತ್ತಿನ ಕಾರ್ಯಕ್ರಮ 8 ಕಂತು, ದಿಸ್ ಇಸ್ 8th ಇನ್ಸ್ಟಾಲ್ಮೆಂಟ್. ಈ ಒಂದು ನಿಟ್ಟಲ್ಲಿ ಬಹುಶಃ ನಾವು ನಡೆದು ಬಂದ ದಾರಿಯನ್ನು ನೋಡಿದಾಗ ನಮ್ಗೆ ತುಂಬ ಖುಷಿ ಅನಿಸ್ತದೆ. ಈ ಒಂದು 8 ಕಂತುಗಳು ಇವತ್ತಿಗೆ ಬರ್ತಾ ಇದ್ದಾವೆ ಅಂತಂದ್ರೆ ಬಹುಶಃ ಇದಕ್ಕೆಲ್ಲ ಯಾರು ಕಾರಣ ಅಂತಂದ್ರೆ ನಮ್ಮ ಮಾನ್ಯ ಪ್ರಾಚಾರ್ಯರು ಹಾಗೂ ನಮ್ಮೆಲ್ಲ ಉಪನ್ಯಾಸಕರು. ಪ್ರಮುಖವಾಗಿ ಈ ಒಂದು ಸೆಷನ್ಗಳು ತಾಂತ್ರಿಕವಾಗಿ ಸ್ಟ್ರೀಮಿಂಗ್ ಆಗ್ಬೇಕಂತಾರೆ, ನಮ್ಮ ಸ್ಟ್ರೀಮಿಂಗ್ ಒಂದು ತಂಡ ಇದೆ ಇಲ್ಲಿ. ಮೊಟ್ಟ ಮೊದಲನೇದಾಗಿ ಸಿಯುತ ಎಸ್ ಎಸ್ ರೇಮಠ್ ಆ್ಯಂಡ್ ಡಾಕ್ಟರ್ ರಾಘವೇಂದ್ರ ಆ್ಯಂಡ್ ರಾಮಕೃಷ್ಣ ಆ್ಯಂಡ್ ನಮ್ಮ ಅಪರ್ಣ ಪಾಟೀಲ್ ಅವರು ಹಾಗೂ ಉಳಿದ ಎಲ್ಲರೂ ಕೂಡ, ಮುಖ್ಯವಾಗಿ ತಾಂತ್ರಿಕ ತಂಡ ತುಂಬ ನಮಗೆ ಸಪೋರ್ಟ್ ಮಾಡ್ತಾ ಇದೆ. ಅವರನ್ನು ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ನಾನು ಸ್ವಾಗತಿಸ್ತೇನೆ ಸ್ನೇಹಿತರೆ. ಅದ್ರ ಜೊತೆಗೆ ನಿಮಗೊಂದೆರಡು ಕಿವಿಮಾತನ್ನು ಹೇಳಿ ನಮ್ಮ ಇವತ್ತಿನ ಸಂಪನ್ಮೂಲ ವ್ಯಕ್ತಿಗಳ ಪರಿಚಯ ಮಾಡಿಕೊಡ್ತಾ ಇದ್ದೇನೆ ಸ್ನೇಹಿತರೆ.
ಓಕೆ, ಎರಡೇನು ಕಿವಿ ಮಾತುಗಳು ಅಂತಂದ್ರೆ, ನೀವು ಬಹುಶಃ ನೀವು ಇಲ್ಲಿವರೆಗೂ ಕೂಡ 8 ವೆಬಿನಾರ್ಗಳಲ್ಲಿ ಸಾಕಷ್ಟು ಅನುಭವಗಳು ಪಡ್ಕೊಂಡಿದ್ದೀರಿ. ಯಾರೂ ಕೂಡ ಜಾಯ್ನ್ ಆದಾಗ ನಿಮ್ಮ ಮೊಬೈಲ್ ಅಲ್ಲಿ ಇರತಕ್ಕಂಥ ಬ್ಯಾಕ್ ಬಟನ್ ಒತ್ತುವುದಿಲ್ಲ, ಅಂಡ್ ಮೈಕ್ ಅನ್ನು ಆನ್ ಮಾಡೋದಿಲ್ಲ, ಅಂಡ್ ಪ್ರೆಸೆಂಟೇಷನ್ ಅನ್ನು ಆನ್ ಮಾಡೋದಿಲ್ಲ, ಅಂಡ್ ವಿಡಿಯೋವನ್ನು ಆನ್ ಮಾಡೋದಿಲ್ಲ. ಓಕೆ, ಇವೆಲ್ಲ ಎಟಿಕೆಟ್ಸ್ ನಮ್ಗೆ ಗೊತ್ತಿದೆ. ಅದಕ್ಕಿಂತ ಮುಖ್ಯವಾಗಿರ್ತಕ್ಕಂಥ ಒಂದು ಪಾಯಿಂಟ್ ಏನು ಅಂತ ಕೇಳಿದ್ರೆ ಸ್ನೇಹಿತರೆ, ನೀವು ಇನ್ನೇನು ಕೊನೆಗೆ ಸಂವಾದ ಕಾರ್ಯಕ್ರಮ ಆರಂಭ ಆಗ್ತದೆ, ಪ್ರಶ್ನೋತ್ತರ ಸೆಷನ್ ಆರಂಭ ಆಗ್ತದೆ ಅನ್ನೋ ಟೈಮಲ್ಲಿ ತುಂಬ ಗಡಿಬಿಡಿಯಿಂದ ನೀವು ಆಚೆ ಹೋಗ್ಬಿಡ್ತೀರಿ, ಆ ಒಂದು ತರಗತಿಯನ್ನು ಲೆಫ್ಟ್ ಆಗ್ಬಿಡ್ತೀರಿ. ಸೊ ದಯವಿಟ್ಟು ಆ ರೀತಿ ಮಾಡಬೇಡಿ. ಒಂದು ಇಡೀ ಕಾರ್ಯಕ್ರಮ ಒಂದು ಗಂಟೆ ತನನೋ ಒಂದೂವರೆ ಗಂಟೆ ತನ ಮುಗಿದ್ಮೇಲೆ ಆ ಒಂದು ಕಾರ್ಯಕ್ರಮದ ತಿರುಳು ಬರ್ತದೆ ಕೊನೆಗೆ. ಆ ಕೊನೆಯ ಒಂದು ಅವಧಿನಲ್ಲಿ 10-15 ನಿಮಿಷಗಳ ಅವಧಿಯಲ್ಲಿ ಅನೇಕ ಪ್ರಶಿಕ್ಷಣಾರ್ಥಿಗಳ ನಮ್ಮ ಡೌಟ್ಗಳು ಬಂದಾಗ ಅವುಗಳನ್ನ ಕ್ಲಿಯರ್ ಮಾಡಲಿಕ್ಕೆ ಸಂಪನ್ಮೂಲ ವ್ಯಕ್ತಿಗಳು ರೆಡಿ ಇರ್ತಾರೆ. ಆ ನಿಟ್ಟಲ್ಲಿ ಸ್ನೇಹಿತರೆ ದಯವಿಟ್ಟು ಯಾರೂ ಕೂಡ ಬಹಳ ಗಡಿಬಿಡಿಯಿಂದ ಒಂದು ಸೆಷನ್ ಅನ್ನ ಲೆಫ್ಟ್ ಆಗಬೇಡ್ರಿ. ಓಕೆ, ನಾವು ವಾಚ್ ಮಾಡ್ತಾ ಇದ್ದೀವಿ, ನಿನ್ನೆ ಕೂಡ ನೋಡ್ತಾ ಇದ್ದೆ ನಾನು. ನಿನ್ನೆ ತುಂಬ ಸಹಕರಿಸಿದ್ರಿ, ಸುಮಾರು 2 ಗಂಟೆ 15 ನಿಮಿಷಗಳ ಕಾಲ ಸಂಡೇ ಇದ್ರು ಕೂಡ ನೀವು ಆ ಸೆಷನ್ ಅನ್ನ ಭಾಗವಹಿಸಿ ಅದರ ಸಂಪೂರ್ಣ ಒಂದು ಲಾಭವನ್ನು ಪಡ್ಕೊಂಡಿದ್ದೀರಿ. ಆ ಒಂದು ನಿಟ್ಟಲ್ಲಿ ಇವತ್ತು ಕೂಡ ತಾವೆಲ್ಲ ಜಾಯ್ನ್ ಆಗಿದ್ದೀರಿ, ಈ ಒಂದು ಸೆಷನ್ ಅನ್ನ ಪರಿಪೂರ್ಣ ಲಾಭವನ್ನು ಪಡ್ಕೊಳ್ತೀರಿ ಅಂತ ಹೇಳ್ತಾ ಸ್ನೇಹಿತರೆ, ಇವತ್ತಿನ ಅತಿಥಿಗಳ ಒಂದು ಚಿಕ್ಕ ಪರಿಚಯವನ್ನು ಮಾಡ್ಲಿಕ್ಕೆ ಇಚ್ಛೆ ಪಡ್ತೇನೆ ಸ್ನೇಹಿತರೆ. ಒಂದು ಸೆಕೆಂಡ್ ಸ್ನೇಹಿತರೆ, ಅವ್ರು ಈಗಾಗಲೇ ಜಾಯ್ನ್ ಆಗಿದ್ರು ಯಾವುದೋ ಒಂದು ಕಾರಣಕ್ಕೆ. ಎಸ್ ಯಸ್ ಜಾಯಿನ್. ಓಕೆ, ವೆಲ್ಕಮ್ ಟು ಡಾಕ್ಟರ್ ರಮೇಶ್ ಸರ್. ರಮೇಶ್ ಸರ್ ಅವರನ್ನ ಮತ್ತೊಮ್ಮೆ ಪ್ರಾಚಾರ್ಯರ ಪರವಾಗಿ ನಮ್ಮ ಮಹಾವಿದ್ಯಾಲಯ 75 ವರ್ಷಗಳಿಂದ ಆರಂಭವಾಗಿರತಕ್ಕಂಥ ನಮ್ಮ ಮಹಾವಿದ್ಯಾಲಯದ ಪರವಾಗಿ ಶ್ರೀಯುತ ಡಾಕ್ಟರ್ ರಮೇಶ್ ಸರ್ ಅವರನ್ನ ಮಾನ್ಯ ಪ್ರಾಚಾರ್ಯರ ಪರವಾಗಿ ನಮ್ಮೆಲ್ಲ 15 ಉಪನ್ಯಾಸಕರ ಪರವಾಗಿ ಈರುವರು ರೀಡರ್ಸ್ಗಳ ಪರವಾಗಿ ಸುಮಾರು 100 ಪ್ರಶಿಕ್ಷಣಗಳ ಪರವಾಗಿ ಮತ್ತೊಮ್ಮೆ ಅವರನ್ನ ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಡಾಕ್ಟರ್ ರಮೇಶ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ ಈಗ ಅತಿಥಿಗಳ ಒಂದು ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಡ್ತೇವೆ ಸ್ನೇಹಿತರೆ. ಚೀನಾದ ಪ್ರಸಿದ್ಧ ತತ್ವಜ್ಞಾನಿ ಕನ್ಫ್ಯೂಷಿಯಸ್ ಒಂದು ಕಡೆ ಹೇಳ್ತಾನೆ, ವಾಟ್ ಈಸ್ ಸೇಸ್ ಯು ನೋ, ದ ವಿಲ್ ಟು ವಿನ್, ದ ಡಿಸೈರ್ ಟು ಸಕ್ಸೀಡ್, ದ ಅರ್ಜ್ ಟು ರೀಚ್ ಯುವರ್ ಫುಲ್ ಪೊಟೆನ್ಷಿಯಲ್ಸ್, ಸೊ ದೀಸ್ ಆರ್ ದ ಕೀಸ್ ದಟ್ ವಿಲ್ ಅನ್ಲಾಕ್ ದ ಡೋರ್ ಟು ಪರ್ಸನಲ್ ಎಕ್ಸಲೆನ್ಸ್ ಅಂತಕ್ಕಂಥ ಒಂದು ಮಾತಿದೆ. ಈ ಒಂದು ಕನ್ಫ್ಯೂಷಿಯಸ್ ಹೇಳಿರ್ತಕ್ಕಂಥ ಮಾತನ್ನು ಗಮನಿಸಿದಾಗ ಇವತ್ತು ನಮ್ಮ ಜೊತೆಗೆ ಏನಿದ್ದಾರೆ ಡಾಕ್ಟರ್ ರಮೇಶ್ ಸರ್ ಅವರು, ಇವೆ ತಮ್ಮ ಎಲ್ಲ ಫುಲ್ ಪೊಟೆನ್ಷಿಯಲ್ ಅನ್ನ ರೀಚ್ ಮಾಡಿ ಎಲ್ಲಿಂದ ಎಲ್ಲಿವರೆಗೆ ಅವರು ಪಯಣ ಅಂತ ನೋಡಿದಾಗ ತುಂಬ ಖುಷಿ ಆಗ್ತದೆ. ಹಾಗಾದರೆ ಡಾಕ್ಟರ್ ರಮೇಶ್ ಅವರು ಒಂದು ಸಂಕ್ಷಿಪ್ತ ಪರಿಚಯ. ಅವರು ಮೂಲಭೂತವಾಗಿ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಉಪ್ಪಾರಹಳ್ಳಿ ಒಂದು ಗ್ರಾಮದಲ್ಲಿ ಜನಿಸಿದ್ದಾರೆ. ಅವರು ಜನಿಸಿರ್ತಕ್ಕಂಥ ಒಂದು ಇಯರ್ ನೋಡ್ರಿ, 1992, ಓಕೆ, December 15th. ತುಂಬ ಯಂಗ್ ಅಂಡ್ ಎನರ್ಜೆಟಿಕ್ ಬಾಯ್, ತುಂಬ ಖುಷಿ ಅನಿಸ್ತದೆ ಅವ್ರು ನೋಡ್ತಾ ಇದ್ರೆ ಖುಷಿ ಅನಿಸ್ತದೆ. ಅವರು ಶಿಕ್ಷಣವನ್ನು ಪಡ್ಕೊಂಡಿರ್ತಕ್ಕಂಥ ನೋಡಿದ್ರೆ ಅವರು ಶಿಕ್ಷಣ ಕಂಪ್ಲೀಟ್ ಆಗಿ ಅವರ ಎಜುಕೇಷನಲ್ ಆಗಿರ್ತಕ್ಕಂಥದ್ದು ಸರ್ಕಾರಿ ಪ್ರೌಢಶಾಲೆಗಳಲ್ಲಿ, ಅದೇ ಅವರ ಊರಿನ ಎ ಉಪ್ಪಾರಹಳ್ಳಿ ಮಾಲೂರಿನಲ್ಲಿ, ಹಾಗೂ ಕೊಂಚ ಮಟ್ಟಿಗೆ ಕೋಲಾರಲ್ಲಿ. ಸೊ ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಅಂದರೆ ಅವರ ಸಂಪೂರ್ಣ ಶಿಕ್ಷಣ ಆಗಿರ್ತಕ್ಕಂಥದ್ದು ಸರ್ಕಾರಿ ಪ್ರೌಢಶಾಲೆಗಳಲ್ಲಿ, ಸರ್ಕಾರಿ ಸಂಸ್ಥೆಗಳಲ್ಲಿ. ಕೊನೆಗೆ ಅವರು 10th ರಿಸಲ್ಟನ್ನು ಅವರೇ ಹೇಳಿದರು, ನನ್ನ ರಿಸಲ್ಟನ್ನು ನೀವು ದಯವಿಟ್ಟು ಮಕ್ಕಳಿಗೆ ತಿಳಿಸ್ಬೇಕಂತ. 10th ರಿಸಲ್ಟಲ್ಲಿ ನಾವು ಗಮನಿಸ್ತೀವಿ ಅವರು ಬಹಳ ಡಿಸ್ಟಿಂಕ್ಷನ್ನು ರ್ಯಾಂಕ್ ತೊಗೊಂಡು ಪಾಸ್ ಆದವರು ಅಲ್ಲ ಸ್ನೇಹಿತರೆ, ಬರೀ ಗಾಂಧಿ ಕ್ಲಾಸಲ್ಲಿ ಪಾಸ್ ಆಗಿದ್ದಾರೆ. ಲುಕ್ ಆಟ್ ಹಿಸ್ ಸ್ಪಿರಿಟ್. ಆ್ಯಂಡ್ ವೆನ್ ಯು ಕಮ್ ಟು 12th ಸ್ಟ್ಯಾಂಡರ್ಡ್ PUC, ಅಲ್ಲಿ ಬಂದಾಗ ನನಗೂ ಮುಜುಗುರ ಆಗ್ತದೆ. ಅವ್ರು ಹೇಳಿದ್ರು ಮುಜುಗುರ ಪಟ್ಕೊಳ್ಬೇಡ್ರಿ ಸರ್, ನಾನು ಯಾವ ರೀತಿ ಇದೆಯೋ ಅದನ್ನೇ ಹೇಳ್ರಿ ಅಂತ. 12th ಕ್ಲಾಸಲ್ಲಿ PUC ನಲ್ಲಿ ಹಿ ಹ್ಯಾಡ್ ಫೇಲ್ಡ್ ಇನ್ ಇಂಗ್ಲಿಷ್ ಸಬ್ಜೆಕ್ಟ್, ಇಂಗ್ಲಿಷಲ್ಲಿ ಅನುತ್ತೀರ್ಣ ಆದರು. ಅನುತ್ತೀರ್ಣ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಮನಸ್ಸಲ್ಲಿ ಕೆಚ್ಚು ಹುಟ್ಟು, ಛಲ ಹುಟ್ಕೊಂತು, ಯಾವ ವಿಷಯದಲ್ಲಿ ನಾನು ಫೇಲ್ ಆಗಿದ್ದೀನೋ ಆ ವಿಷಯದಲ್ಲಿ ನಮ್ಮ ಎಲ್ಲ ಸ್ನೇಹಿತರಿಗೆ, ನಮ್ಮ ಸರ್ಕಾರಿ ಶಾಲೆಗಳಿಗೆ ಎಲ್ರಿಗೂ ಕೂಡ ನಾವು ತರಬೇತಿ ಕೊಡ್ತಕ್ಕಂಥವ್ನು ಆಗಬೇಕು ಅನ್ನೋ ನಿಟ್ಟಲ್ಲಿ ಅವರು ಪ್ರಯತ್ನ ಪಟ್ಟರು ಸ್ನೇಹಿತರೆ. ಕೊನೆಗೆ 2012ರಲ್ಲಿ PUC ಯನ್ನು ಪಾಸ್ ಮಾಡಿದ್ರು. ಅವರು PUC ಯನ್ನು ಪಾಸ್ ಮಾಡೋಕ್ಕಿಂತ ನಡುವಿನ ಅವಧಿ ಇತ್ತಲ್ಲ, ಆ ಅವಧಿಯಲ್ಲಿ ಅವರು ಯಾವ ರೀತಿ ಓದಿದರು, ಯಾವ ರೀತಿ ಅಧ್ಯಯನ ಕೈಕೊಂಡ್ರು ಅಂದರೆ, ದ ಲೋಕಲ್ ಪೀಪಲ್ ಆ್ಯಂಡ್ ಹೀಸ್ ಫ್ರೆಂಡ್ಸ್ ಸ್ಟಾರ್ಟೆಡ್ ಕಾಲಿಂಗ್ ಮ್ಯಾಸ್ ಎ ಮ್ಯಾಡ್ ಮೆಂಟಲ್ ಅಂತ ಕರೋಕ್ಕೆ ಶುರು ಮಾಡಿದ್ರು. ಯಾಕೆ ಅಂತ ಕೇಳಿದ್ರೆ, ಅವರು ಕಂಡವ್ರ ಜೊತೆ ಇಂಗ್ಲೀಷ್ ಮಾತಾಡೋಕೆ ಶುರು ಮಾಡಿದ್ರು. ಹೀ ಸ್ಟಾರ್ಟೆಡ್ ಟಾಕಿಂಗ್ ವಿತ್ ಟೇಬಲ್ಸ್ ಅಂಡ್ ಚೇರ್ಸ್ ಅಂಡ್ ಪೆನ್ಸ್ ಟ್ರೀಸ್ ಕಂಪೌಂಡ್ ವಾಟ್ ಎವರ್.
ವಾಟ್ ಇಟ್ ಕಮ್ಸ್ ಟು ಇನ್ ಇಸ್ ವೇ. ಎಲ್ಲರ ಜೊತೆಗೂ ಇಂಗ್ಲೀಷಲ್ಲಿ ಮಾತಾಡೋಕೆ ಶುರು ಮಾಡಿದ್ರು. ಸೊ ದಟ್ ಇಸ್ ಅ ಸ್ಪಿರಿಟ್. ನಾ ಅದಕ್ಕೆ ಕನ್ಫ್ಯೂಷಿಯಸ್ ಮಾತನ್ನ ಹೇಳಿ ಆರಂಭಿಸಿದೆ. ಎಲ್ಲಿ ಸಾಧಿಸ್ಬೇಕಂತಕ್ಕಂಥ ಛಲ ಇರ್ತದೆಯೋ ಅಲ್ಲಿ ಮನುಷ್ಯ ಏನನ್ನೂ ಮಾಡಬಹುದು ಅಂತಕ್ಕಂಥದಕ್ಕೆ ಜೀವಂತ ಉದಾಹರಣೆ ಡಾಕ್ಟರ್ ರಮೇಶ್. ಇವರಿಗೆ ಇಂಗ್ಲೀಷ್ ಕಲಿಯಲಿಕ್ಕೆ ಸ್ಫೂರ್ತಿ ತಂದ್ಕೊಟ್ಟವ್ರು ಯಾರು ಅಂದ್ರೆ, ನಾನು ಆಗ್ಲೇ ಹೇಳ್ತಾ ಇದ್ದೆ, ಡಾಕ್ಟರ್ ಇವರು ಅವ್ರ ಶಿಕ್ಷಕರಾಗಿರ್ತಕ್ಕಂಥ ವೆಂಕಟಗಿರಿ ಮಾಸ್ಟರ್. ಅವರ ಸ್ಫೂರ್ತಿಯಿಂದ ಅವರು ಇವರನ್ನು ಸಾಕಷ್ಟು ಬೈದಿದ್ದಾರೆ ಶಾಲೆಯ ತಮ್ಮ ತರಗತಿ ಕೋಣೆಯಲ್ಲಿ. ಆದರೂ ಕೂಡ ಅವ್ರು ಬೈದಿರ್ತಕ್ಕಂಥ ಒಂದು ಏನು ಬೈಗಳಿದ್ದಾವೆ, ಅವ್ರು ನಿಂದನೆ ಮಾಡಿದ್ದಾರೆ, ಅದನ್ನು ಇವರು ಸ್ಫೂರ್ತಿಯಾಗಿ ತಿಳ್ಕೊಂಡು ಇವತ್ತು ಈ ಮಟ್ಟಕ್ಕೆ ಅಂತಾರಾಷ್ಟ್ರೀಯ ಮಟ್ಟದ ಟ್ರೈನರ್ ಆಗಿ ಇವತ್ತು ಬೆಳೆದಿದ್ದಾರೆ ಸ್ನೇಹಿತರೆ. ತುಂಬ ಖುಷಿ ಆಗ್ತದೆ. ಆ್ಯಂಡ್ 2013 ಮತ್ತೆ ಅವರು ಈ ಇಂಗ್ಲೀಷ್ ಒಂದು ಟ್ರೈನಿಂಗ್ ಅಕಾಡೆಮಿನ ಸ್ಟಾರ್ಟ್ ಮಾಡಿದ್ರು. ಯಾವುದು ಒಂದು ಕೇಳಿದ್ರೆ ಡ್ಯಾಫೋಡಿಲ್ಸ್ ಇಂಗ್ಲೀಷ್ ಟ್ರೈನಿಂಗ್ ಅಕಾಡೆಮಿ ಸ್ಪೋಕನ್ ಇಂಗ್ಲೀಷ್ ಅಂತ ತಮ್ಮ ಊರಲ್ಲಿ ಮೊದಲು ಶುರು ಮಾಡಿದರು, ಮಾಲೂರಲ್ಲಿ. ಅದು ಕೇವಲ 3 ಎಷ್ಟೊಂದು ಪ್ರಸಿದ್ಧಿಯನ್ನು ಪಡೀತಂದ್ರೆ, ಹಿ ಹ್ಯಾಡ್ ಸ್ಟಾರ್ಟೆಡ್ ಅಗೇನ್ ಇನ್ ದ ಕೋಲಾರ್ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್. ಕೋಲಾರಲ್ಲೂ ಕೂಡ ಆರಂಭಿಸಿದರು. ಅವ್ರನ್ನ ಇತ್ತೀಚೆಗೆ ಇಂಡಿಯನ್ ಎಕ್ಸ್ಪ್ರೆಸ್ನವರು ಕೂಡ ಇಂಟರ್ವ್ಯೂ ಮಾಡಿದ್ರು. ಇಂಡಿಯನ್ ಎಕ್ಸ್ಪ್ರೆಸ್ ಅವರು ಇಂಟರ್ವ್ಯೂ ಮಾಡಿದಾಗ ತುಂಬ ಅತ್ಯಂತ ಡೌನ್ ಟು ಅರ್ತ್, ವಿನಮ್ರವಾಗಿ ಹೇಳ್ತಾರೆ, ನನಗೆ ಯಾರು ಸ್ಫೂರ್ತಿ ಅಂತ ಕೇಳಿದ್ರೆ ನನಗೆ ನಾನೇ ಸ್ಫೂರ್ತಿ. ನನಗೆ ಸಾಕಷ್ಟು ತೊಂದರೆಗಳಿತ್ತು. ಆ ತೊಂದರೆಗಳಿದ್ರು ಕೂಡ ನಾನು ಜೀವನದಲ್ಲಿ ಸಾಧಿಸ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಾನು ಈ ಮಟ್ಟಕ್ಕೆ ಬೆಳೆದಿದ್ದೀನಿ ಸರ್ ಅಂತ ಹೇಳ್ತಾ ಆ ಒಂದು ಇಂಟರ್ವ್ಯೂನ ಅವರು ಮಾತಾಡ್ತಾರೆ. ಕೊನೆಗೆ ಸ್ನೇಹಿತರೆ, ಅವರು ಪದವಿಯನ್ನು ಕೂಡ ಪಡ್ಕೋತಾರೆ. ಆ ಪದವಿಯನ್ನು ಪಡ್ಕೊಂಡಾದ್ಮೇಲೆ ಆ ಡ್ಯಾಫೋಡಿಲ್ ಸ್ಕೀಮ್ ಅನ್ನ ಟ್ರೈನಿಂಗ್ ಅಕಾಡೆಮಿಯನ್ನ ಅವರೊಂದು ಆಂಬಿಷನ್ ನೋಡ್ರಿ ಹೇಗಿದೆ, ಮಹತ್ವಾಕಾಂಕ್ಷೆ ಆಗಿದೆ ನೋಡ್ರಿ. ಹಿ ವಾಂಟೆಡ್ ಟು ಸ್ಪ್ರೆಡ್ ಅಕ್ರಾಸ್ ಇಂಡಿಯಾ. ಅದನ್ನ ಇಂಡಿಯಾ ತುಂಬಾ ಆ ಡ್ಯಾಫೋಡಿಲ್ಸ್ ಅಂತಕ್ಕಂಥ ಟ್ರೈನಿಂಗ್ ಅಕಾಡೆಮಿಯನ್ನ ಪಸರಿಸ್ಬೇಕು, ಎಲ್ಲ ಮಕ್ಕಳಿಗೂ ಕೂಡ ಇಂಗ್ಲಿಷ್ ಜ್ಞಾನವನ್ನ ಹಂಚಬೇಕಂತಕ್ಕಂಥ ಒಂದು ತುಡಿತ ಅವ್ರ ಮನಸ್ಸಲ್ಲಿದೆ ಸ್ನೇಹಿತರೆ. ಅದರ ಜೊತೆಗೆ ಅಷ್ಟೇ ಅಲ್ಲ, ನೀವೆಲ್ಲರೂ ಬಹಳ ಶಾಕ್ ಆಗ್ತೀರಿ ಸ್ನೇಹಿತರೆ. ಇಷ್ಟೇ ಕ್ವಾಲಿಫಿಕೇಶನ್ ಇಟ್ಕೊಂಡು ಸ್ನೇಹಿತರೆ, ಅವರು ನಮ್ಮ ಜಗತ್ತಿನ ಅನೇಕ ದೇಶಗಳನ್ನ ಅಡ್ಡಾಡಿ ಬಂದಿದ್ದಾರೆ. ಹಿ ಹ್ಯಾಡ್ ವರ್ಕ್ಡ್ ಆಸ್ ಅ ಟೂರ್ ಕನ್ಸಲ್ಟೆಂಟ್. ಓಕೆ, ಅದರಲ್ಲೂ ಮುಖ್ಯವಾಗಿ ಅವರು ಮಲೇಷಿಯಾ, ಸಿಂಗಾಪುರ್, ಬ್ಯಾಂಕಾಕ್, ದುಬೈ, ಶ್ರೀಲಂಕಾ, ಇಂಗ್ಲೆಂಡ್, ಅಮೇರಿಕಾ, ಸೌತ್ ಆಫ್ರಿಕಾ, ಅರೇಬಿಯಾ, ಕೆನಡಾ, ವಾಟ್ ನಾಟ್, ಆಲ್ಮೋಸ್ಟ್ ಹಿ ಹ್ಯಾಸ್ ಟ್ರಾವೆಲ್ಡ್ ಅಕ್ರಾಸ್ ದಿ ವರ್ಲ್ಡ್. ಏನಂತ ಕೇಳಿದ್ರೆ, ಟೂರ್ ಕನ್ಸಲ್ಟೆಂಟ್ ಅಂತ ಮಾತ್ರ ಅಲ್ಲ ಸ್ನೇಹಿತರೆ, ಅನೇಕ ಜನರಿಗೆ ಅವರು ಇಂಗ್ಲೀಷ್ ಅನ್ನ ಯಾವ ರೀತಿ ಹೇಳ್ಕೊಡ್ಬೇಕಂತಕ್ಕಂಥ ಬ್ಯಾಚ್ಗಳ ಮೇಲೆ ಇಂಗ್ಲೀಷ್ ಅನ್ನು ಕೊಟ್ಟಿದ್ದಾರೆ. ಅತಿ ಮಹತ್ವದ ವಿಚಾರ ಹೇಳ್ತೇನೆ ಸ್ನೇಹಿತರೆ. ಅವರು ಜಗತ್ತಿನ 14 ಇಂಗ್ಲೀಷ್ ಭಾಷೆಯ ಶೈಲಿಯಲ್ಲಿ, ಒಂದು ಕಾಲ ಇಂಗ್ಲೀಷ್ ಆಕ್ಸೆಂಟ್, 14 ಇಂಗ್ಲೀಷ್ ಮಾತಾಡ್ತಾರೆ. ನಿಮ್ಗೆ ಅದು ಗೊತ್ತಾಗ್ತದೆ, ನಾನು ಹೇಳಿದ್ರೆ ಬರೀ ಮಾತಾಡ್ದಂಗೆ ಆಗ್ತದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅವರ ತಮ್ಮ ಜೊತೆ ಮಾತಾಡ್ತಾರೆ. ಆ ಒಂದು ಆಕ್ಸೆಂಟ್ ಅನ್ನು ಕೂಡ ನನಗೂ ಕೂಡ ಆಕ್ಸೆಂಟ್ ಬರೋದಿಲ್ಲ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಡಾಕ್ಟರ್ ರಮೇಶ್ ಸರ್. ಓಕೆ, ಇಷ್ಟೇ ಅಲ್ಲ ಸ್ನೇಹಿತರೆ, 60 ಹೆಚ್ಚು ಗ್ರಂಥಗಳನ್ನ ಬರೆದಿದ್ದಾರೆ. 85,000 ಸೂತ್ರಗಳ ಮೂಲಕ ಆ ಒಂದು ಇಂಗ್ಲಿಷ್ ಅನ್ನ 90 ಗಂಟೆಗಳಲ್ಲಿ ಓಕೆ ಅವರು ಇಂಗ್ಲಿಷ್ ಅನ್ನು ಕಲಿಸ್ತಕ್ಕಂಥ ಒಂದು ಯೋಚನೆ ಹಾಕೊಂಡಿದ್ದಾರೆ. ಅದು ಸಕ್ಸಸ್ ಕೂಡ ಆಗಿದೆ ಸ್ನೇಹಿತರೆ. ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ಸ್ನೇಹಿತರೆ, ಬಹುಶಃ ಅವ್ರು ಪರಿಚಯ ಮಾಡ್ತಾ ಹೋಗ್ಬಿಟ್ರೆ ಅದೇ ಒಂದು ಸೆಷನ್ ಆಗೋದೇನೋ. ಅವರು ಬಹಳ ವಿನಮ್ರವಾಗಿ ಹೇಳಿದ್ರು, ನನ್ನ ಪರಿಚಯ ಬಾಳ್ ಮಾಡಕ್ ಹೋಗ್ಬೇಡ್ರಿ, ನನ್ನ ಇದರಲ್ಲೇ ಮಾಡ್ಕೊಳ್ತೀನಿ ನಾನಂತ. ಅವ್ರು ಒಂದೇ ಒಂದು ಯೋಜನೆ ಅಂದ್ರೆ, ಅವ್ರು ಡ್ಯಾಫೋಡಿಲ್ ಇಂಗ್ಲಿಷ್ ಸ್ಪೋಕನ್ ಇಂಗ್ಲಿಷ್ ಟ್ರೈನಿಂಗ್ ಸ್ಕಿಲ್ ಅನ್ನ ಒಂದು ಅಕಾಡೆಮಿಯನ್ನ ಅಕ್ರಾಸ್ ಇಂಡಿಯಾ ಸ್ಪ್ರೆಡ್ ಮಾಡಬೇಕು. ನಮ್ಮ ಕಾಲೇಜ್ಗೂ ಬರೋಕೆ ಒಪ್ಕೊಂಡಿದ್ದಾರೆ ಅವರು. ಒಂದು ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ MOU ಮಾಡಿಕೊಂಡು ನಿಮಗೂ ಕೂಡ ಫ್ರೀಯಾಗಿ ಇಂಗ್ಲಿಷ್ ಅನ್ನು ಕಲಿಸ್ತೀನಿ ಅಂತ ಒಪ್ಕೊಂಡಿದ್ದಾರೆ ಸ್ನೇಹಿತರೆ. ಅಂತ ಒಬ್ಬ ಧೀಮಂತ ತರುಣ ಮೋಟಿವೇಟರ್ ಆಗಿರ್ತಕ್ಕಂಥ ಡಾಕ್ಟರ್ ರಮೇಶ್ ಅವರಿಗೆ ಮಾನ್ಯ ಪ್ರಾಚಾರ್ಯರ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಅವರನ್ನ ನೇರವಾಗಿ ವೇದಿಕೆಗೆ ನಾನು ಆಮಂತ್ರಿಸ್ತೇನೆ. ಓವರ್ ಟು ಡಾಕ್ಟರ್ ರಮೇಶ್. ಹಲೋ ಸರ್. ಸರ್, ಯು ಕ್ಯಾನ್ ಸ್ಟಾರ್ಟ್ ಸರ್. ಎಸ್ ಎಸ್. Thank you.
I would like to come to each and every person. I would like to come to each and every body that whatever I have to do, whatever I have to do, is different. So basically, I don't want to come to my system. Chris, in a sorry, my dinner body is so Chris, my school was a primary school was in Abi, Upara, and Itadza. Basically, up to 50% I studied. That was absolutely done. Afterwards, I just want to go for a higher primary school for a 6th standard. I joined a Malud, trying to get an escape from my home here. I will tell you about it. So that is my suggestion. It's a good place to give for a day. And I just joined for a 6th and 7th standard. I joined here. I want to support high school. Sir, here, put on a CPD medical, sir. Could you please unmute, sir? There is a B7C. Okay, sir. So I wanted to go for the 8th standard. So can I see now my office? Other countries, they have to say, my dad, just be looking at my dad, sir. To make way for joining the matter. There are two opportunities for the one who was Canada and the other one was English. The two things of opportunities will be there in the government sectors. One is Canada and the second one is English. I just wanted to join for Canada and the A, B, C, D, medium, G, the last section. My name is Ramesh. So, according to all the medical rights, if you look at there, I will be a big up classroom that was a D section. A, B, C, D, English, E, F, G, Canada, B, A to standard. So I wanted to move on to A to standard. Along with my dad, I went to high school for junior college. I joined for A to standard, Canada, B, I did my A to standard, 9th standard, 10th standard. So my best experience in my life is when I was in the 8th standard, my class teacher, if you want to talk about my class teacher, which was the English faculty actually, already she used to come to the class, she was asking any questions. But when I was not bunking for the class, actually, I was too innocent, actually. And if you had checked it, who is the best students below 2000, before 2012, you might have got my profile in the left. Okay. So, just like I completed my 8th standard, 9th standard, 10th standard. Now, sir used to talk about my results and all the things. I got only 47 tender. Do you want to try for hats? I never confused that.
Finally, I decided to go to Crackle
something happens in your life. Never fix that I want to do something in my life. And learn money. So I'll tell you what you want to do about the, if you want to learn this market. Except that I don't know about English, I'm absolutely ready about that. Then I decided I just want to do something in my life. And one more thing, Nano Godapa Maga, Godapa Maga, I do the thing as action. The first standard now, so I go to that and know. ಇವತ್ತು ಇಬ್ರು ಒಂದೇ ಲೆವೆಲ್ ಬಂದು ಪಿ ಯು ಸಿ ಅಲ್ಲಿ ಅವರು ಫಸ್ಟ್ ಪಾಸ್ ಆಗಿ ಅವರಪ್ಪ ಅವರಪ್ಪ ಅಪ್ಪಲ್ಲಿ ಕೂತಾರೆ ನಮ್ಮಪ್ಪ ನಮ್ಮಪ್ಪ ಒಂದು ಅಂಕಲ್ ಕೂತಾರೆ ನಮ್ದು ಇಬ್ಬರು ಪಿಕ್ಕಲ್ಲಿ ಬಂದು ನಮ್ಮ ಅಣ್ಣ ಅಂದ್ರೆ ನಮ್ಮ ಪುರಾಣ ಮಗ ನನಗೆ ದೊಡ್ಡವಾಸೆ ಅವ್ರು ಪಾಸ್ ಆಗಿದ್ರು ನಮ್ಮ ಅಣ್ಣ ಪಾಸ್ ಆಗಿದ್ದ ನಾನ್ ಫೇಲ್ ಆಗಿದ್ದೆ ಅವ್ರ ತಂದೆ ತಾಯಿ ಯಾವ್ದಾರ ಡೆಡಿಕೇಟ್ ಮಾಡಿದ್ರು ನಾನು ಹೇಳಿ
Who does it have? Either one for a half,
ಒಂದು
ಮುಟ್ಟಗೊಂಡು ಆ ಕೋಡಿ ಹೇಳಿದ್ರೆ ಸಾಕು, ಆ ಪೇಸ್ ಅಂತ ಹೇಳಿದ್ರೆ ಸಾಕು, ಆ ಪೇಸ್ ಅಂತ ಕೇಳಿದ್ರೆ ಸೊ ಆ ಕೋಡಿಂಗ್ಸ್ ಮಾಡ್ಕೊಂಡ್ರಿ. ಅಂದ್ರೆ ಸೂತ್ರಗಳಿಂದ ನಾವು ಯೂಸ್ ಮಾಡೋದು ಯಾವ್ದು ಅಂತ ಪ್ರತಿಯೊಂದು ಗ್ರಾಮರ್ ಪಾಯಿಂಟ್ ಪಾಯಿಂಟ್ಸ್ ಮಾಡ್ಕೊಂಡ್ರೆ ಆಮೇಲೆ ಪರಿಸರ ನಾವು ಮಾಡ್ಕೊಂಡು ಯೂಸ್ ಮಾಡ್ತೀವಿ. ಸೊ ಏನಾಯ್ತಂದ್ರೆ ಯಾವಾಗ ಕ್ಲಾಸ್ ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಮಾಡ್ತು ಅದೇ ಪ್ಯೂಸ್ ಪಾಸ್ ಮಾಡಿ ಆ ಟಾಪಿಕ್ಸ್ ಅನ್ನ ನಾನು ಹೇಳಿದ್ರೆ 100% ತಲೆಗೆ ಬರುತ್ತೆ. ಯಾಕಂದ್ರೆ ಅದು
ಸ್ಟೇಟ್ ಮೂಲಕ ಕೂಡ ನಾವು ಕನ್ನಡ ಈಗ ನೋಡಿ ಕನ್ನಡ ಭಾಷೆ ಕೂಡ ನಾವು ಮಂಡ್ಯ ಈ ಕಡೆ ಕೋಲಾರ ಬಾರ್ಡರ್ ಅಲ್ಲಿ ಯಾಕಂದ್ರೆ ಮಿಕ್ಸ್ ಲ್ಯಾಂಗ್ವೇಜ್ ಆಗ್ಬಿಡುತ್ತೆ ಆ ಕಡೆ ತೆಲುಗು ಆಂಧ್ರಪ್ರದೇಶ ಈ ಕಡೆ ಕನ್ನಡ ಎರಡು ಮಿಕ್ಸ್ ಆದಾಗ ಭಾಷೆ ವಿಷಯ ಆಗ್ಬಿಡುತ್ತೆ ಸೊ ಅಫ್ಕೋರ್ಸ್ ನಾನು ಇಂಟ್ರಾಕ್ಟ್ ಮಾಡ್ಬೇಕಂದ್ರೆ ಎಲ್ಲರೂ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಸೊ ಹಾಗಾಗಿ ಇಫ್ ಯು ಹ್ಯಾವ್ ಎನಿ ಕ್ವೆಶ್ಚನ್ಸ್ ಇಫ್ ಯು ವಾಂಟ್ ಟು ಟಾಕ್ ಟು ಮೀ ಅಬೌಟ್ ಎನಿಥಿಂಗ್ ಯು ವುಡ್ ಲೈಕ್ ಟು ಸೇ ಕೇಳಬಹುದು ನಾನು ಅದಕ್ಕೆ ಅಲ್ಲಿ ರೆಡಿ ಟು ಯು ಯು ಆರ್ ಇನ್ ಡೌಟ್ ಅಬೌಟ್ ದಟ್ ಎರಡು ಮಾತ್ರ ಮಾತ್ರ ನಿಮಗೆ ಮಾತಾಡೋದು ಎನಿಬಡಿ ವಾಂಟ್ ಟು ಆಸ್ಕ್ ಮೀ ದಿಸ್ ಇಸ್ ಮೈ ಎಜುಕೇಶನ್ ಅದರ್ ದನ್ ಗವರ್ನಮೆಂಟ್ ಸೆಕ್ಟರ್ ಅಲ್ಲಿ ಮುಗಿದು ಅಂಡ್ ಎಲ್ಲರೂ ಕೇಳ್ತಾರೆ ನಾನು ಇದು ಗವರ್ನಮೆಂಟ್ ಸ್ಕೂಲ್ ಅಲ್ಲಿ ಮುಗಿದಿರೋದು ಯಾಕೆ ಗವರ್ನಮೆಂಟ್ ಸ್ಕೂಲ್ ಅಲ್ಲಿ ಮುಗಿದು ಲ್ಯಾಂಗ್ವೇಜ್ ಮಾತಾಡಿ ಆಗುತ್ತಾ ಅದು ಇಟ್ಸ್ ನಾಟ್ ಮ್ಯಾಂಡೇಟರಿ ನಾನು ಹೇಳೋದು ಗವರ್ನಮೆಂಟ್ ಸೆಕ್ಟರ್ ಆಗಿರ್ಬೋದು ಪ್ರೈವೇಟ್ ಸೆಕ್ಟರ್ ಆಗಿರ್ಬೋದು ಲೋಕಲ್ ಲ್ಯಾಂಗ್ವೇಜ್ ಆಗಿರ್ಬೋದು ಆಗದೆ ಇಫ್ ಯು ವಾಂಟ್ ಟು ಡೂ ಇಟ್ ಯು ಕ್ಯಾನ್ ಡೂ ಇಟ್ ಇದಂದ್ರೆ ನಮ್ಮ ಗ್ರೇಟ್ ಲೆಜೆಂಡ್ ಆಫ್ ದಿ ವರ್ಲ್ಡ್ ಮಾತಾಡ್ತಾ ಇದ್ದೀವಿ
और अपना बेटा को भी मजा आता है बात करते हैं।
ಇಂಪಾರ್ಟೆಂಟ್ ಸ್ಲಾಂಗ್ ಕೂಡ ಇಂಪಾರ್ಟೆಂಟ್ ಅದು ಲಿಪಿಕಲ್ ಆಗಿ ನಾವು ಮಾಡ್ತಾ ಇದ್ರೆ ಅದು ಮಾಡ್ತಾನೆ ಕೂಡ ಕಲಿಯಲ್ಲ
ನಿಮ್ಮ ಅಪ್ಲಿಕೇಶನ್ಸ್ ಅಲ್ಲಿ ಪ್ರೊನೌನ್ಸಿಯೇಷನ್ ಆಪ್ಸ್ ಅಂತ ಬರ್ತವೆ, ಅದರಲ್ಲಿ ಬೆಟರ್ ಆಪ್ಸ್, ಅಮೆರಿಕನ್ ಆಪ್ಸ್ ಇವೆಲ್ಲ ನೀವು ಅಪ್ಲಿಕೇಶನ್ ತಗೊಂಡಾಗ ಅದರಲ್ಲಿ ನಿಮಗೆ ವರ್ಡ್ ಅನ್ನು ಹಾಕಿ ತಕ್ಷಣ ಪ್ರೊನೌನ್ಸಿಯೇಷನ್ ಅಂತ ಪ್ರತಿ ದಿವಸ ಕೀಪ್ ಆನ್ ವಾಚಿಂಗ್ ದ ಮೂವೀಸ್ ಆರ್ ನ್ಯೂಸ್ ಆ ನ್ಯೂಸ್ ಅನ್ನು ನೋಡ್ತಾ ಇರ್ತಕ್ಕಂತ ಮಾತ್ರ ವರ್ಡ್ ಹೇಳ ಸಬ್ಟೈಟಲ್ಸ್ ಗೆ ಹಾಕಿ ಯಾವ ತರ ಅದು ಕರೆಕ್ಟ್ ಆಗಿ ಯಾವ ತರ ಪ್ರೊನೌನ್ಸ್ ಇದೆ ಅಂತ ನಾವು ಗೊತ್ತಿದ್ರೆ ನಾವು ಮಾತಾಡಬಹುದು. ಸೊ ನಮಗೆ ಒಂದ್ಸರಿ ಆಗುದಿಲ್ಲ, ನೋಡಿದ್ರೆ ನಾನು ಎಂಟು ಅಂತ ಹೇಳಿ ಸ್ಟಾರ್ಟ್ ಮಾಡ್ತೀನಿ. ಅವಾಗ ಏನಾದ್ರು ಫಸ್ಟ್ ಟೈಮ್ ನನ್ನ ಜನ ಜೊತೆ
Sheila. ಬ್ಲಾಕ್ ಆಗ ವರ್ಷದವರೆಗೆ ಒಬ್ಬ ವ್ಯಕ್ತಿ ಕೂರಿಸಿಟ್ಟು ಆ ಎಪ್ಪತ್ತು
ಭಾಷೆಗಳಲ್ಲಿ ಮಾತನಾಡಿದ್ದೆ ಗೊತ್ತಾಗಿರುತ್ತೆ. ಆ ಭಾಷೆ ಬಿಟ್ಟು ಇನ್ನು ಎಲ್ಲ ಭಾಷೆಗಳಲ್ಲಿ ಚಿಕ್ಕಪ್ಪ ಎಂಬ ಅದೇ ಆಯಪ್ಪ ಗುರುತಿಗೆ ಒಂದು ಭಾಷೆಗೆ ನಾನು ಬೈಬಿಟ್ರೆ ಅದನ್ನ ಅಬ್ಸಲ್ಯೂಟ್ಲಿ ಅದನ್ನ ಹೋಗೋದ ರಿಯಾಕ್ಷನ್ ಆಗುತ್ತೆ. ಅದೇ ಗೊತ್ತಿದ್ರೂ ಭಾಷೆಯಲ್ಲಿ ಅವ್ರನ್ನ ಬೈದಾಗ ಅವ್ರ ಅರ್ಥನೇ ಆಗುದಿಲ್ಲ. ಎಲ್ಲಿ ಅರ್ಥ ಆಗೋದಿಲ್ಲ ಆ ಚಿಕ್ಕ ಮಗು ತರ ಅರ್ಥ ಅಂತ ಆ ಚಿಕ್ಕ ಮಗು ನಾವ್ ಇವಾಗ ಆಗ್ಬೇಕು ಅದಕ್ಕೆ ನಾನು ಏಜ್ ಗೊತ್ತಾಗ್ತದೆ 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 ಪ್ರಶ್ನೆ ಸ್ವಾಮಿ ಒಂದು ಯಾವತ್ತು ತೆಗಿತೀರೋ ಅವತ್ತಿಂದ ಒಂದ್ ಸರಿ ಆಗುತ್ತೆ ಒಂದ್ ಯೋಳಿ ಯಾಕಂದ್ರೆ ನಡೆಯೋಗಿ
సో అందుకని
we have to be keep on doing it. But observatory can do it, but we have to try. Now, we have to work. And it's only said to everybody that you have to work twice. You try one day, you understand that you cannot expect anything. Okay, Ramesh sir. Okay, sir. It was fantastic session, sir. Yes, yes, yes. It was fantastic. Actually, nim confidence level nodidre, our range nodidre, namma akkaru thumba khushi pattidare. It was really fantastic, awesome, amazing session, sir. So, snehitre, illuvargu kuda sumaru 1.5 gantegala kala ಡಾಕ್ಟರ್ ರಮೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಇಂಗ್ಲೀಷ್ ಅನ್ನು ಯಾವ ರೀತಿ ನಾವು ಕಲ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಮಾಡ್ಬೇಕಂತಂದ್ರೆ ಬಹುಶಃ ನಾವು ಅದನ್ನು ಪ್ರಯತ್ನ ಮಾಡಲೇಬೇಕು. ಕೊನೆಗೊಂದು ಶಬ್ದ ಹೇಳಿದರು, ಟಾಯ್ಲ್. ಓಕೆ, ಸೊ ದೇರ್ ಇಸ್ ಎ ಸ್ಟ್ರಾಂಗ್ ಮೆಸೇಜ್ ಫಾರ್ ಅಸ್. ಭಾಳ ಒಂದು ದೊಡ್ಡ ಮೆಸೇಜನ್ನು ಕೊಟ್ಟಿದ್ದಾರೆ ಅವರು. ಅಂತ ಸೂಕ್ಷ್ಮ ಗಮನಿಸಿದ್ರೆ ಗೊತ್ತಾಗ್ತದೆ ಏನಂತಂದ್ರೆ, ಹಾರ್ಡ್ ವರ್ಕ್, ಹಾರ್ಡ್ ವರ್ಕ್ ಅಂಡ್ ಹಾರ್ಡ್ ವರ್ಕ್ ಆ್ಯಂಡ್ ಸ್ಟ್ರಾಂಗ್ ಡಿಟರ್ಮಿನೇಷನ್. ಓಕೆ, ಈ ಕೆಲಸ ಮಾಡಿದ್ರೆ ಬಹುಶಃ ನಾವು ಕೂಡ ಒಬ್ಬರು ರಮೇಶ್ ಆಗುವುದೇನೋ. ರಮೇಶ್ ಅವರಂಗೆ ಆಗದೇ ಇದ್ರೆ ಕೂಡ ಖಂಡಿತವಾಗ್ಲೂ ಲೆವೆಲ್ ಅನ್ನು ಮುಟ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ನನ್ನ ಭಾವನೆ. ಒಬ್ಬ ಟೀಚರ್ ಕೇಳಿದ್ರು ನನಗೆ, ಇಡೀ ಕರ್ನಾಟಕ ರಾಜ್ಯಾದ್ಯಂತ ಸುಮಾರು 1000 ಶಾಲೆಗಳಲ್ಲಿ ಇಂಗ್ಲಿಷ್ ಮಾಧ್ಯಮವನ್ನು ಕಲಿಸ್ತಾ ಇದೀವಿ ಸರ್ ನಾವು, ಆದ್ರೂ ಕೂಡ ಇಂಗ್ಲಿಷ್ ಅಲ್ಲಿ ಇನ್ನೂ ಮಕ್ಕಳು ಮಾತಾಡ್ತಾ ಇಲ್ಲ ಅಂತಕ್ಕಂಥದ್ದು. ಬಹುಶಃ ಎಲ್ಲಿವರೆಗೆ ಇಂಗ್ಲಿಷ್ ವಾತಾವರಣ ನಿರ್ಮಾಣ ಮಾಡ್ಲಿಕ್ಕೆ ಆಗೋದಿಲ್ವೋ ಅಲ್ಲಿವರು ಇಂಗ್ಲಿಷ್ ಮಾತಾಡ್ಲಿಕ್ಕೆ ಆಗೋದೇ ಇಲ್ಲ. ಓಕೆ, ಯು ಹ್ಯಾವ್ ಸೇಡ್ ಇಟ್ ವೆರಿ ವೆಲ್ ಸರ್. ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ವಿಚಾರವನ್ನ ತಾವು ಶೇರ್ ಮಾಡ್ಕೊಂಡಿದ್ರಿ. ನಮ್ಮ ಮನೆಯಲ್ಲಿ ಕನ್ನಡ ಮಾತಾಡ್ತೀವಿ, ಕನ್ನಡ ವಾತಾವರಣ ಇರ್ತದೆ. ಮರಾಠಿ ಮಾತಾಡ್ತೀವಿ, ಮರಾಠಿ ವಾತಾವರಣ ಇರ್ತದೆ. ಇಂಗ್ಲಿಷ್ ಅಲ್ಲಿ ಶಾಲೆಗಳಲ್ಲಿ ಇಂಗ್ಲಿಷ್ ಕಲಿಸ್ಬೇಕಂದ್ರೆ ನಾವು ಕನ್ನಡ ಮಾತಾಡಲೇಬಾರ್ದು. ಅದು ತಪ್ಪಾಗಿರ್ಲಿ, ಏನೂ ಆಗಿರ್ಲಿ, ನೀವು ಹೇಳಿದ್ರಿ ಬಟ್ಲರ್ ಇಂಗ್ಲಿಷ್ ಮಾತಾಡದೆ ಹೋದ್ರೆ ಬೆಟರ್ ಇಂಗ್ಲಿಷ್ ಬರೋದೇ ಇಲ್ಲ ಅಂತ. ದಟ್ಸ್ ಟ್ರೂ, ದಟ್ಸ್ ಫ್ಯಾಂಟಾಸ್ಟಿಕ್. ಸೊ ಈ ನಿಟ್ಟಲ್ಲಿ ಸ್ಕಿಲ್ಸ್ ಅನ್ನ ನಾವು ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಅವನ್ನ ಪ್ರಾಕ್ಟೀಸ್ ಮಾಡಲೇಬೇಕು. LSRW, ಲಿಸನಿಂಗ್, ಸ್ಪೀಕಿಂಗ್, ರೀಡಿಂಗ್ ಅಂಡ್ ರೈಟಿಂಗ್. ಓಕೆ, ಸೊ ಸರ್ ತುಂಬಾ ಖುಷಿ ಆಯ್ತು ಸರ್. ನಮ್ಮ ಸಹೋದ್ಯೋಗಿ ಮಿತ್ರರಾಗಿರ್ತಕ್ಕಂಥ ಶ್ರೀಮತಿ ಬೀನಾ ಕಾರ್ದಿಗಿ ಮೇಡಮ್ ಅವರು ಕೊನೆಗೆ ವಂದಾರ್ಪಣೆ ಮಾಡ್ತಾರೆ ಸರ್. ಓಕೆ, ಓವರ್ ಟು ಬೀನಾ ಕಾರ್ದಿಗಿ ಮೇಡಮ್. ಹಲೋ ಸರ್, ಟುಡೇ ಐ ಫೀಲ್ ವೆರಿ ಪ್ರೌಡ್ ಟು ಸೇ ಥ್ಯಾಂಕ್ಸ್ ಟು ದಿಸ್ ಗ್ರೇಟ್ ಪರ್ಸನಾಲಿಟಿ ದಟ್ ಇಸ್ ಡಾಕ್ಟರ್ ಸರ್. ಬಿಫೋರ್ ಥ್ಯಾಂಕಿಂಗ್, ಐ ವುಡ್ ಲೈಕ್ ಟು ಶೇರ್ ಸಮ್ ಫ್ಯೂ ಐಡಿಯಾಸ್ ಸರ್. ಸರ್, ಲರ್ನಿಂಗ್ ಹ್ಯಾಸ್ ಟು ಕಮ್ ಫ್ರಮ್ ವಿದಿನ್ ಸರ್. ಇಟ್ ಇಸ್ ನಾಟ್ ಅ ಫೋರ್ಸ್ಫುಲ್ ಥಿಂಗ್. ಸೊ ದೇರ್ ಇಸ್ ಅ ಪ್ರೌವರ್ಬ್ ಆರ್ ಇಟ್ ಇಸ್ ಅ ಸೇಯಿಂಗ್ ದಟ್ we can take a horse to the water but cannot make it drink. So learning means it should be a thirst, it should be a, we have to quench that thirst, or it is a thirst for knowledge. So along with this thirst there should also be a very dedication and efforts also. Tumba prayatna tav helta iddid prakara prayatna madle beku. As you have talked in this entire session that one has to put efforts as well as one has to fix some tasks. Task, and unless you complete that task you have to try and try and try. And today sir, I am very much inspired by your lifestyle, life and what all efforts you have done. So you say that whatever, you know, I'm also studying to be a standard, my dad said to be a standard, I want to talk to American teacher today. Okay, I'm okay, okay. Okay sir, so you said sir whatever work is taken by oneself it has to be completed whatever time it may be or whatever efforts one has to put. So that I liked it very much sir, and by putting efforts then only the success comes. So and one has to have an aim in life and try to fulfill it by efforts. You have said a very wonderful quotation, said that be like a rock and work like a clock sir. Really this sentence or this quotation was really worth sir, because you should be like a rock and you should work, work and work and work unless you achieve that thing sir. So your session was really a very fantastic, very nice session sir. Really I feel like hearing more and more to your session. And you said that sir, what happened, even I am a lecturer in this city sir, teaching English for the last 12 years past sir, but I am not satisfied with my students because as you said one has to put hard efforts, read all the vocabularies, try to see what are the helping verbs, what are the auxiliary verbs,
try to read whatever. See, unless one speaks a broken English, you cannot be expert as such. So I'll be telling my students, you speak, never mind, it is wherever you put what verbs and objects and subjects, whatever it is, I'm here to correct you all. But my students, they don't have that much courage. They just feel shy, they feel hesitation to talk in English sometimes. That should not be. Yes. 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 Dedication, sir. Dedication and efforts are both the words which everyone has to have in their life, sir. Without efforts, success will not come. I too agree, sir. So on behalf of my principal, B.M. Nalathwad, sir, I thank you very much, sir. Also on behalf of my readers, that is N.K. Saukar madam and Mangla Naik madam, I thank you, sir. Also on behalf of all my lecturers and instructors and my college faculty, I thank you so much, sir. Thank you. Thank you, sir. So Dr. Ramesh, totally, we were almost 100 here. And apart from a total mobile login, around 15 lectures are sitting in the one room. So that you can't see in the... This one, a Google Meet. That's why your number is showing less. Yes. Okay, Ramesh sir. Any last word, last sentence to say to our children, students? Last sentence. Yes, sir. Okay. Sir, looking forward to see you in the college soon after COVID-19. Yes, sir. Great, sir. Great words. So thank you, sir. Thank you very much. Thank you, sir. Yes, sir. Okay, sir. Thank you. See you, sir. See you soon. Okay, okay, okay. Gone, eh?